Es solo para ver si necesitan más dinero. Pero por ejemplo, ¿tienes que hacer eso? ¿Quieres tú? ¿Ahora sí no? Más bien, solo un favor. ಸಾರ್ ಮಾಡಲಿಕ್ಕೆ ನಾನು ಇಲ್ಲಿ ಎರಡು ಟೊಮೆಟೊ ಹಾಗೇನೆ ಎರಡು ಕಾಯಿ ಮೆಣಸು ತಗೊಂಡಿದ್ದೇನೆ. ಈ ಟೊಮೆಟೊವನ್ನು ಕಟ್ ಮಾಡುವ. ಇಲ್ಲಿ ಸ್ವಲ್ಪ ಒಂದು ಒಂದೂವರೆ ಕಪ್ಪಷ್ಟು ನೀರು, ಹಾಗೆ ನೀವು ಕಟ್ ಮಾಡಿದ ಟೊಮೆಟೊ, ಕಾಯಿಮೆಣಸು, ಹಾಗೆ ಒಂದು 4 ಸ್ಪೂನ್ ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿ, ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಈಗ ಇದೆಲ್ಲವನ್ನು ಹಾಕಿದ ನಂತರ ಇದನ್ನು ಬೇಯಲಿಕ್ಕಿಡುವ. ಜಾಸ್ತಿ ಹೊತ್ತು ಬೇಯಲಿಕ್ಕಿಲ್ಲ, ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಅಥವಾ ಒಂದು ಕುದಿ ಬರುವಾಗ ಸ್ವಲ್ಪ ಸಾಫ್ಟ್ ಆಗ್ತದಲ್ಲ, ಬಣ್ಣ ಚೇಂಜ್ ಆಗ್ತದಲ್ಲ, ಅಷ್ಟು ಬೆಂದ್ರೆ ಸಾಕು. ಈಗ ಮುಚ್ಚಳ ಮುಚ್ಚಿಡುವ. ನೋಡಿ ಈಗ ಕುದಿ ಬರ್ತಾ ಇದೆ, ನೋಡಿ ಸ್ವಲ್ಪ ಮೆದುವಾಗಿದ ಬೆಂದಿದ ಅಂತ ಚೆಕ್ ಮಾಡುವ. ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಗಲಿ ಇನ್ನು ಸ್ವಲ್ಪ. ನೋಡಿ ಈಗ ಸಾಕು, ಟೊಮೆಟೊದಿಂದ ಸಿಪ್ಪೆ ಎಲ್ಲ ಬೇರೆ ಆಗ್ತಿದೆ. ಗ್ಯಾಸ್ ಆಫ್ ಮಾಡುವ. ಈಗ ಇದನ್ನೊಂದು ಸ್ಟ್ರೈನರ್ಗೆ ಹಾಕಿಡುವ ತಣ್ಣಗೆ ಆಗಲಿ. ಈಗ ಇದು ಸ್ವಲ್ಪ ತಣ್ಣಗೆ ಆದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕುವ. ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ, ಖಾರಕ್ಕನುಸಾರ ನಿಮಗೆ ಖಾರ ಹೇಗೆ ಬೇಕು ಬೇಕು ಅಂತ ನೋಡ್ಕೊಂಡು ಹಾಕಿ. ನಾವು ಕಾಯಿ ಮೆಣಸು ಕೂಡ ಹಾಕಿದ್ದೇವೆ. ಹಾಗೇನೆ ಒಂದು 1/2 ಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿ, ಇದು ಸಣ್ಣ ಸ್ಪೂನ್, ಅದಕ್ಕೆ ನಾನು 1 ಸ್ಪೂನ್ ಹಾಕಿದ್ದೇನೆ. ಹಾಗೇನೆ ಚಿಟಿಕೆಯಷ್ಟು ಅರಶಿನ, ಮತ್ತೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಹುಳಿ ಹಾಕಿ ಇದನ್ನು ಗ್ರೈಂಡ್ ಮಾಡುವ. ಇಲ್ಲಿ ಸ್ವಲ್ಪ ಗ್ರೈಂಡ್ ಆದಮೇಲೆ ಒಂದು 1/2 ಕಪ್ಪಷ್ಟು ತೆಂಗಿನಕಾಯಿ ಹಾಕುವ. ತೆಂಗಿನ ತುರಿ ಸೇರಿಸಿ ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡುವ. ಈಗ ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಬೋದು. ಈಗ ನೋಡಿ ಗ್ರೈಂಡ್ ಮಾಡಿ ಆಯಿತು, ಇಷ್ಟು ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ. ಇನ್ನು ಈಗ ಇಲ್ಲೊಂದು ಬಾಣಲೆ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆ, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಒಂದು 2-3 ಸ್ಪೂನು, ಒಳ್ಳೆ ಟೇಸ್ಟ್ ಆಗ್ತದೆ. ಎಣ್ಣೆ ಬಿಸಿ ಆಗುವಾಗ ಸ್ವಲ್ಪ ಸಾಸಿವೆ. ಸಾಸಿವೆ ಸಿಡಿಯುವಾಗ ಆಗ 1/2 ಈರುಳ್ಳಿ ಹಾಕಿದ್ದೇವೆ, ಈಗ ಒಂದು 1/2 ಈರುಳ್ಳಿ, ಹಾಗೇನೆ ಸ್ವಲ್ಪ ಕರಿಬೇವು, ಒಣಮೆಣಸು, ಹಾಗೇ ಸ್ವಲ್ಪ ಹಿಂಗು. ಒಗ್ಗರಣೆ ಸ್ವಲ್ಪ ಫ್ರೈ ಆದ್ಮೇಲೆ ಈ ಗ್ರೈಂಡ್ ಮಾಡಿಟ್ಟಂತ ಮಸಾಲೆಯನ್ನು ಹಾಕಿ ಸ್ವಲ್ಪ ಹೊತ್ತಿದ ಎಣ್ಣೆಯಲ್ಲಿ ಫ್ರೈ ಮಾಡುವ. ಈಗ ಫ್ರೈ ಆದ ನಂತರ ಟೊಮೆಟೊ ಬೇಯಿಸಿದ ನೀರುಂಟಲ್ಲ, ಟೊಮೆಟೊ ಬೇಯಿಸಿದ ನೀರನ್ನೇ ಹಾಕಿ ಮಿಕ್ಸಿ ತೊಳೆದ್ರೆ ಆಯಿತು. ನಂತರ ಇದಕ್ಕೆ ಸೇರಿಸುವ. ಕನ್ಸಿಸ್ಟೆನ್ಸಿ ನೋಡಿಕೊಂಡು, ನಿಮ್ಗೆ ಎಷ್ಟು ದಪ್ಪ ಬೇಕು ಎಷ್ಟು ತೆಳು ಬೇಕು ಅಂತ ನೋಡಿಕೊಂಡು ನೀರು ಸೇರಿಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸುವ. ಉಪ್ಪು ಸೇರಿಸಿದ ನಂತರ ಒಂದು ಸಣ್ಣ ತುಂಡು ಬೆಲ್ಲ ಸೇರಿಸಿ ಒಳ್ಳೆ ಕುದಿ ಬರಲಿಕ್ಕೆ ಬಿಡುವ. ನೋಡಿ ಒಳ್ಳೆ ಕುದಿ ಬರ್ತಾ ಇದೆ, ಸಾಕು. ಇನ್ನು ಬೇಕಾದ್ರೆ ನಿಮ್ಗೆ ಕೊತ್ತಂಬರಿ ಸೊಪ್ಪು ಉದುರಿಸಿ ಅಥವಾ 1 ಸ್ಪೂನ್ ತುಪ್ಪ ಹಾಕಿದ್ರು ಆಗ್ತದೆ, ಒಳ್ಳೇದಾಗ್ತದೆ, ಒಳ್ಳೆ ಟೇಸ್ಟ್ ಆಗ್ತದೆ. ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ಇನ್ನೂ ಒಂದು ಟಿಪ್ ಹೇಳ್ತೇನೆ, ನಿಮ್ಗೆ ಸಾರು ತುಂಬ ಥಿಕ್ ಆಗಿ ಒಂಥರ ಮಂದ ಮಂದ ದಪ್ಪ ಬೇಕಂತಿದ್ರೆ ಕಾರ್ನ್ಫ್ಲವರ್ ಅಥವಾ ಕಡಲೆ ಹಿಟ್ಟನ್ನು ನೀರಲ್ಲಿ ಸೇರಿಸಿದಕ್ಕೆ ಹಾಕಿ ಕುದಿಸಿ, ಅಥವಾ ಗ್ರೈಂಡ್ ಮಾಡುವಾಗ ಒಂದು 1/2 ಸ್ಪೂನ್ ಅಷ್ಟು ಬೆಳ್ತಿಗೆ ಅಕ್ಕಿ ಕೂಡ ಹಾಕಿದ್ರೆ ಆಗ್ತದೆ. ನೀವು ಟೊಮೆಟೊ ಎಲ್ಲ ಬೇಯಲಿಕ್ಕಿಡ್ತೀರಲ್ಲ, ಆವಾಗ ಒಂದು 1/2 ಸ್ಪೂನ್ ಅಕ್ಕಿ ಕೂಡ ಅದಕ್ಕೆ ಹಾಕ್ಬೋದು. ನೋಡಿ ನಮ್ಮ ಸಾರು ರೆಡಿ ಆಯಿತು, ಇನ್ನು ಗ್ಯಾಸ್ ಆಫ್ ಮಾಡುವ.